ಎಸ್ ಬಾಗೂರು ಮಂಜೆ ಗೌಡರು ಶ್ರವಣ ಬೆಳಗೋಳದಿಂದ ಹೊಳೆನರಸೀಪುರದಲ್ಲಿ ರಾಜಕಾರಣ ಮಾಡಿ ಹಾಸನ ಟಿಕೆಟ್ ನಿರೀಕ್ಷೆಯಲ್ಲಿದ್ರಿ ವಿಧಾನಸಭೆ ಬಟ್ ಯಾವ್ಯಾವುದೋ ಕಾರಣಕ್ಕೆ ಚುನಾವಣೆಗಳನ್ನ ಬಿಟ್ಟರೆ ಈಗ ಲೋಕಸಭೆ ಯಾವ ಕಾರಣಕ್ಕೆ ಹಾಸನ ಲೋಕಸಭಾ ಕ್ಷೇತ್ರದ ಜನ ನಿಮ್ಮ ವಿಚಾರಕ್ಕೆ ಬರೋದೇ ಆದರೆ ಯಾಕೆಂದರೆ ಯಂಗ್ಸ್ಟರ್ ಪ್ರಜ್ವಲ್ ರೇವಣ್ಣ ಇನ್ನು ಹುಡುಗ ಬಾಗೂರು ಮಂಜೇಗೌಡರು ನೀವು ಈಗ ಹಾಸನ ಜಿಲ್ಲೆಯಲ್ಲಿ ಯಾಕೆ ಆಯ್ಕೆ ಆಗಬೇಕು ಅಂತ ಯಾಕೆ ಆಯ್ಕೆ ಆಗಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆಂದ್ರೆ ಪಾಪ ನಾನು ನೋಡ್ತಿರ್ತೀನಿ ಸಂಸತ್ತಲ್ಲಿ ಓಡಾಡ್ತಾರೆ ಭಾಷಣ ಮಾಡ್ತಾರೆ ಎಲ್ಲ ಓಡಾಡ್ತಿರ್ತಾರೆ ಕೆಲಸ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಕೆಲಸ ಮಾಡಿದರೆ ಈ 2023ನೇ ಇಸವಿನಲ್ಲಿ ಫಲಿತಾಂಶ ಏನಾಗಿದೆ ಅಂತ ನೋಡಿದರೆ ರಿಸಲ್ಟು ಸಾಂಖ್ಯಿಕವಾಗಿರಬಹುದು ವಾಸ್ತವಿಕವಾಗಿ JDS ಹಾಸನದಲ್ಲಿ ಇಲ್ಲ ಎಲ್ಲಿದೆ ವಾಸ್ತವಿಕವಾಗಿ ಹೆಸರಿಗಷ್ಟೇ JDS ಇದೆ ಹೆಸರಿಗಷ್ಟೇ ಇದೆ ಸಾಂಖ್ಯಿಕವಾಗಿ 4 ಸೀಟ್ ಇದೆ ವಾಸ್ತವಿಕವಾಗಿಲ್ಲ ಅದು APA ಎಲೆಕ್ಷನ್ನಲ್ಲಿ ನಮ್ಮ ಲೋಕಸಭಾ ಎಲೆಕ್ಷನ್ ನಿಮಗೆ ಗೊತ್ತಾಗ್ತದೆ ನಾನು 2009ನೇ ಇಸವಿನಲ್ಲಿ ಹಾಸನದಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದೆ ನಾನು ನಂದೇ ಮಾಡ್ತಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಜನರಿಗೆ ಸಾಮಾನ್ಯರಿಗೆ ಯುವಕರಿಗೆ ಮಾಡಿದ್ದೀನಿ 2013ರಲ್ಲಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷನಾದೆ ಸೋಲ್ಸಕ್ಕೆ ಬಂದರು ಪಾಪ ಅವರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಅಲ್ಲ ಹಂಗಾಗಿ ಸೋಲ್ಸಕ್ಕೆ ಬಂದರು ಅದು ಅನಿರೀಕ್ಷಿತವಾಗಿ ನೌಕರರು ನನ್ನ ಕೈ ಬಿಡಲಿಲ್ಲ ವಕೀಲ ಸಂಘದಲ್ಲೂ ಸಹ ನಮ್ಮ ಜನ ನನ್ನ ಕೈ ಬಿಡಲಿಲ್ಲ ಅದೇ ರೀತಿ ನಾನು ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷನಾದಾಗ ಇಡೀ ಹಾಸನ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರ ಕುಂದುಕೊರತೆಗಳನ್ನು ನೋಡಿದ್ದೀನಿ ನಾನು ವಕೀಲ ಸಂಘದ ನಿರ್ದೇಶಕನಾದಾಗ ಇಡೀ ಜಿಲ್ಲೆಯ ಎಲ್ಲ ಭೌಗೋಳಿಕವಾದಂಥ ಜಾಗಗಳನ್ನು ಇಡೀ ಜಿಲ್ಲೆಯನ್ನೆಲ್ಲ ಸುತ್ತಾಡಿದ್ದೀನಿ ಜನಗಳ ನೋವುಗಳನ್ನು ನೋಡಿದ್ದೀನಿ ಎಲ್ಲ ಜನಗಳ ಒಂದು ವಿಶ್ವಾಸ ನನಗೆ ಮೊದಲಿಂದ ಯಾಕೆಂದರೆ ನಾನು 3 ಸಾರಿ ರಾಜ್ಯ ವಕೀಲರ ಸಂಘಕ್ಕೆ ಎಲೆಕ್ಷನ್ ನಿಂತೆ ಮೊದಲನೇ ಸಾರಿ 9 ಓಟಲ್ಲಿ ಸೋತೆ 2ನೇ ಸಾರಿ ಗೆದ್ದೆ ಮತ್ತು 3ನೇ ಸಾರಿ ಗೆದ್ದು ನಾನು ಇನ್ನೂ ನಿರ್ದೇಶಕನಾಗಿದ್ದೀನಿ ಹಂಗಾಗಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಕ್ಷೇತ್ರದ ಜನ ಪರಿಚಯ ಇದೆ 3ನೇದಾಗಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ನಿಂತು 2018ರಲ್ಲಿ ಪರಾಜಿತನಾದೆ ಜನಗಳು ಪಾಪ ಬೆನ್ನು ತಟ್ಟಿದರು ಆದರೂ ಸಹ ಆವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಒಂದು ನೆಗೆಟಿವ್ ಒಂದು ಅವೇರ್ನೆಸ್ ಇದ್ದ ಜನಗಳ ಹಂಗಾಗಿ ನಾನು ಸೋತೆ ಈ ಸಾರಿ 2023ರಲ್ಲಿ ನನಗೆ ಟಿಕೆಟ್ ಸಿಕ್ಕಲಿಲ್ಲ ಹಂಗಾಗಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀವಿ ನಾವು ಹೋರಾಟ ಮಾಡಿದ್ವಿ ಏನೋ ಅನಿರೀಕ್ಷಿತ ಕಾರಣದಿಂದ ಫಲಿತಾಂಶ ಬರದೇ ಇರ್ಬೋದು ಆದರೆ ಮತದಾರರ ಒಲವು ಕಾಂಗ್ರೆಸ್ ಪರವಾಗಿ ಇದೇ ಸಂಘಟನೆಯಾಗಿದೆ ಈ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಈಗ 2024ಕ್ಕೆ ಬರ್ತಾ ಇರೋದ್ರಿಂದ ಜನ ಕಾಂಗ್ರೆಸ್ ಪಕ್ಷವನ್ನು ಪ್ರೀತಿ ಮಾಡ್ತಾಯಿದ್ದಾರೆ ಅಲ್ಪಸಂಖ್ಯಾತರು ಪ್ರೀತಿ ಮಾಡ್ತಾಯಿದ್ದಾರೆ ಜನಸಾಮಾನ್ಯರು ಪ್ರೀತಿ ಮಾಡ್ತಾಯಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟಿಗಳಿದ್ದು ಅದು ಜನರ ಮನಸ್ಸನ್ನು ತಲುಪಿದೆ ಈ ಜನರ ಮನಸ್ಸು ಸಾಮಾನ್ಯ ಜನರ ಅನ್ನೋ ಮನವನ್ನು ಮುಟ್ಟಿದೆ ಹೀಗಾಗಿ ಎಲ್ಲವೂ ಸಹ ಇದು ಮತಗಳ ಪರಿವರ್ತನೆಯಾಗಿ ಕಾಂಗ್ರೆಸ್ ಪಕ್ಷದ ಗೆಲುವು ಸುಸೂತ್ರವಾಗಿ ಆಗ್ತದೆ ಅನ್ನೋ ನಂಬಿಕೆ ಲೋಕಸಭಾ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಫಲಿತಾಂಶ ಈ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕೊನೆಯ ಪಕ್ಷ 28 ಲೋಕಸಭಾ ಕ್ಷೇತ್ರ ಗೆದ್ದರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ನೋಡ್ರೆ 28 ಕ್ಷೇತ್ರ ಗೆದ್ದರೂ ಆಶ್ಚರ್ಯ ಪಡಬೇಕು ಕಾಂಗ್ರೆಸ್ನವರು ಆಗ್ಬೋದು ಎಲ್ಲೋ ಒಂದ್ಸಾರಿ ಸಾಂಖ್ಯಕ್ಕೆ ಒಂದೆರಡು ಮಿಸ್ ಆಗ್ಬೋದು 28 ಗೆದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಏನಿಷ್ಟೊಂದು ಕಾನ್ಫಿಡೆನ್ಸ್ಗೆ ಕಾರಣ ಗ್ಯಾರಂಟಿ ಗ್ಯಾರಂಟಿ ಇಲ್ಲಿ ಗೆಲುವಿನ ಗ್ಯಾರಂಟಿ ಗ್ಯಾರಂಟಿ ನಿಜ ಆಗುತ್ತೆ ಹೌದು